ಎಸ್ಕೆ ರಾಮಚಂದ್ರ ಗುಪ್ತ, ಎಸ್ಕೆ ಗಂಗಾಧರ್ ಆ್ಯಂಡ್ ಸನ್ಸ್, ಶಿವನಗಿರಿ ಸಿಲ್ಕ್ ಅಂಡ್ ಸರೀಸ್ ಅವರ ಮಾಲೀಕರಾದಂಥ ರಾಮಣ್ಣ ರಾಮಚಂದ್ರ ಗುಪ್ತ ಮಾತಾಡ್ತಾ ಇದ್ದೀನಿ. ನಮ್ಮ ಗ್ರಾಮದೇವತೆ ಶ್ರೀ ದುರ್ಗಮ್ಮ ದೇವಸ್ಥಾನದ ಉತ್ಸವಗಳು 10 ದಿನಾನು ಪೂರ ನವರಾತ್ರಿ ಉತ್ಸವ ಏನು ಮೈಸೂರಿನಲ್ಲಿ ದಸರಾ ನಡೆಯುತ್ತೆ ಆ ಥರ ಒಂದು ಪ್ರೋಗ್ರಾಮ್ ಪ್ರಕಾರ ನಾವು ಮಾಡಬೇಕು ಅಂತ ಒಂದು 12-13 ವರ್ಷದಿಂದ ನಾನು ಪ್ರಯತ್ನ ಪಡ್ತಾ ಇದ್ವಿ. ಇದು ಇವಾಗ 5ನೇ ವರ್ಷ. ಕಂಟಿನ್ಯೂಸ್ ಆಗಿ ಪ್ರತಿದಿನಾನು ಒಳ್ಳೆ ಪ್ರೋಗ್ರಾಮ್ ಕೊಟ್ಕೊಂಡು ಒಳ್ಳೆ ಪೂಜೆ ಪುನಸ್ಕಾರ ಮಾಡಿಕೊಂಡು ಊರಲ್ಲೆಲ್ಲ ದೀಪಗಳು ಅಲಂಕಾರಗಳು ಹಾಕ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಮಾಡ್ತಾನೂ ಇದ್ದೀವಿ. ಮುಂದೆ ಇನ್ನೂ ಇದನ್ನು ಮೈಸೂರಿನಲ್ಲಿ ನಡೆಯೋ ಥರ ನಾವು ಮಾಡಬೇಕು ಅನ್ನೋ ಒಂದು ಆಸೆಯಿಂದ ನಮ್ಮಲ್ಲೆಲ್ಲ ಇದೆ. ನಿಮ್ಮಗಳೆಲ್ಲ ಒಂದು ಸಹಕಾರ ಇದ್ದರೆ ಖಂಡಿತ ಇದು ಮೈಸೂರಿಗೆ ನಾವು ಚೆನ್ನಾಗಿ ನಡೆಸ್ಬೋದು. ಇಲ್ಲಿ ಇವನು 9 ದಿವಸನೂ ಅನ್ನದಾನ ನಡೀತಾ ಇದೆ. ಎಲ್ಲ ಜನಾಂಗದವ್ರೂ, ಜಾತಿಯನ್ನು ಪ್ರಶ್ನೆನೇ ಇಲ್ಲ ದುರ್ಗಮ್ಮ ದೇವಸ್ಥಾನದಲ್ಲಿ, ಇಡೀ ಮನುಷ್ಯ ಜಾತಿ ಎಲ್ಲರೂ ಪ್ರತಿಯೊಬ್ಬರು ಬಂದು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ದಾರೆ. ಗ್ರಾಮದೇವತೆ ದುರ್ಗಾ ಮಾತೆ ಹತ್ರ ಪ್ರತಿಯೊಂದು ಜನಾಂಗದವ್ರನ್ನು ಶುಕ್ರವಾರ ಮಂಗಳವಾರ ಇವನು ನಮ್ಮ ಮುಸ್ಲಿಂ ಬಾಂಧವರು ಸಹ ಬಂದು ಪೂಜೆ ಮಾಡಿಸ್ಕೊಂಡು ಅಂತ್ಯಗಳು ಕಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ತುಂಬ ವರ್ಷಗಳಿಂದ ನಡ್ಕೊಂಬರ್ತಾ ಇದೆ. ತುಂಬ ಶ್ರೇಷ್ಠವಾಗಿದೆ ಅಮ್ಮನ ಒಂದು ಶಕ್ತಿ ಸಹ. ಇದು ಶಕ್ತಿ ದೇವತೆ. ಈ ಥರ ಒಂದು ಪರಿಪೂರ್ಣವಾದಂಥ ನೀವು ವಿಗ್ರಹ ನೋಡಬೇಕು ಅಂದರೆ ವಿಜಯವಾಡಗೆ ಹೋಗಬೇಕು ಮತ್ತು ಬಳ್ಳಾರಿಯಲ್ಲಿ ನೋಡಬೇಕು. ಇಷ್ಟು ನೀಟಾಗಿರುವಂಥ ಒಂದು ವಿಗ್ರಹನ ಇನ್ನು ಅಷ್ಟೊಂದು ಚೆನ್ನಾಗಿರ್ತದೆ. ಇದು ರಕ್ತಚಂದನದಲ್ಲೇ ಮಾಡಿರ್ತಕ್ಕಂಥ ವಿಗ್ರಹ. ಇದು ತುಂಬ ಪವರ್ ಇದೆ. ಇದು ಇದು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಸಹ ತಾಯಿ ಹತ್ರ ಬೇಡ್ಕೊಂಡು ಎಲ್ಲರೂ ಅವ್ರವ್ರ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಶಿರಾದಲ್ಲಿ ಒಂದು ಭವ್ಯವಾದ ದೇವಸ್ಥಾನ ಸಹ ಎಲ್ಲರೂ ಸೇರ್ಕೊಂಡು ಕಟ್ತಾ ಇದ್ದಾರೆ. ಅದು ಕೆಲವೇ ತಿಂಗಳಲ್ಲಿ ಮುಕ್ತಾಯ ಆಗುತ್ತೆ. ಅದನ್ನು ಪ್ರತಿಷ್ಠೆನೂ ಮಾಡ್ತೀವಿ. ಪ್ರತಿಷ್ಠೆ ಸಹ ಆಗುತ್ತೆ ಎಲ್ಲರ ಒಂದು ಸಹಕಾರದಿಂದ, ಎಲ್ಲರ ಒಂದು ಅಭಿಪ್ರಾಯದಿಂದ ಚೆನ್ನಾಗಿ ಬರ್ತಾ ಇದೆ. ನಮ್ಮ ಜಿಲ್ಲೆಯಲ್ಲೇ ಒಳ್ಳೆ ದೇವಸ್ಥಾನ, ಇಷ್ಟು ಚೆನ್ನಾಗಿ ಕೆತ್ತನೆ ಕೆಲಸ ಇರೋಂಥದ್ದು. ಇವಾಗ ಹೊಸದರಲ್ಲಿ ಈ ಕೆಲಸ ಮಾಡೋದು ತುಂಬ ಕಷ್ಟ ಇದೆ, ಆದರೂ ಸಹ ಒಳ್ಳೆ ಸ್ಥಪತಿ ಸಿಕ್ಕಿದ್ದಾರೆ. ಎಲ್ಲ ಕೆಲಸಗಳು ಸಹ ಸುಗಮವಾಗಿ ನಡೀತಾ ಇದೆ. ತಾಯಿನ ಪ್ರತಿಷ್ಠೆ ಮಾಡಿ ಊರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಲ್ಲಿ ಎಲ್ಲರೂ ಮಾಡ್ತಾ ಇದೀವಿ ಕೆಲಸ. ಇದು ಕೆಲಸಗಳು ಸಹ ಸುಗಮವಾಗಿ ನಡೀತಾ ಇದೆ. ಈ ಮಳೆ ಬೆಳೆ ಒಂದು ಕಾರಣದಿಂದ ಯಾವಾಗ ನಮ್ಗೆ ಬರಲಿಲ್ಲ, ಸ್ವಲ್ಪ ತೊಂದರೆಗಳಾಗ್ತಾ ಇದೆ ನಮಗೆ. ಮಳೆ ಒಂದು ಸರಿಯಾಗಿ ಬಂದುಬಿಟ್ರೆ ಪ್ರತಿಯೊಂದೂ ಕೆಲಸಗಳು ಸುಲಭವಾಗಿ ಆಗುತ್ತೆ. ಆ ತಾಯಿ ಶಿರ ಮೇಲೆ ಒಳ್ಳೆ ಮಮತೆ ಇಟ್ಕೊಂಡು ಪ್ರೀತಿ ಇಟ್ಕೊಂಡು ನಮ್ಮ ತಾಲೂಕನ್ನ ಒಳ್ಳೆ ಸ್ಥಾನದಲ್ಲಿ ರೈತಾಪಿ ಜನಗಳಿಗೂ ಸಹ ಸುಖ ಶಾಂತಿ ಕೊಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ತಾಯಿನ ಬೇಡ್ಕೊಂಡು ನನ್ನ ಈ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಶಿರಾನಗರದ ಎಸ್ ಕೆ ರಾಮಚಂದ್ರ ಗುಪ್ತ, ಎಸ್ ಕೆ ಗಂಗಾಧರ್ ಆ್ಯಂಡ್ ಸನ್ಸ್, ಶಿವನಗಿರಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಮಾಲೀಕರಾದಂಥ ರಾಮಚಂದ್ರ ಗುಪ್ತ ಮಾತಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ರಾಮಣ್ಣ. ಶಿರಾನಗರದ ಸಮಸ್ತ ಜನತೆಗಳಿಗೆ ನವರಾತ್ರಿ ಉತ್ಸವದ ಶುಭಾಶಯಗಳು. ತಾಯಿ ದುರ್ಗಮ್ಮಂದ ಈ 9 ದಿವಸಗಳನ್ನು ತುಂಬ ಚೆನ್ನಾಗಿ ಪೂಜೆ ಪುನಸ್ಕಾರಗಳು ಹೋಮಗಳು ಎಲ್ಲ ನಡೀತಾ ಇದೆ. ನವದುರ್ಗೆಯರ ಹೋಮಗಳು ನಡೀತಾ ಇದೆ. 10ನೇ ದಿವಸ ಶ್ರೇಷ್ಠವಾದಂಥ ಒಂದು ವಿಜೃಂಭಣೆಯಿಂದ ಮೆರವಣಿಗೆ ಸಹ ಹೋಗ್ತಾ ಇದೆ. ತಾವೆಲ್ಲರೂ ಭಾಗವಹಿಸಿ ತಾಯಿ ಕೃಪೆಗೆ ಪಾತ್ರ ಆಗಬೇಕಂತ ಕೇಳ್ಕೊಳ್ತೀವಿ.